ಇವತ್ತಿನ ಈ ರ್ಯಾಲಿಯ ನೇತೃತ್ವವನ್ನು ವಹಿಸಿದಂತ ಪರಮ ಪೂಜ್ಯ ಮಾತಾಜಿಯವರ ಪಾದಗಳಲ್ಲಿ ವಂದಿಸಿ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಲ್ಲಿ ವಂದಿಸಿ, ಈ ರ್ಯಾಲಿಯ ಕೇಂದ್ರ ಬಿಂದು ಹಾಗೂ ನಾಯಕತ್ವವನ್ನು ವಹಿಸಿದಂತ ಸಹೋದರ ಮಿತ್ರರು, ಶಾಸಕರಾಗಿರ್ತಕ್ಕಂಥ ಧರ್ಮಕ್ಕಾಗಿ ಯಾವುದಕ್ಕೂ ಸಿದ್ಧ ಅಂತಕ್ಕಂಥ ವಚನವನ್ನು ಸಾರಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೂಡ ಇದೆ. ಹಿರಿಯರು ಎಲ್ಲ ರಾಯಗಳಿಗೂ ತನು ಮನ ಮತ್ತು ಧನದಿಂದ ಸಹಕಾರ ನೀಡ್ತಕ್ಕಂಥ ಬಸವರಾಜ್ ಬುಳ್ಳಾವ್ರೆ, ಆತ್ಮೀಯ ಸ್ನೇಹಿತರಾಗಿದ್ದ ಶ್ರೀಕಾಂತ್ ಸ್ವಾಮಿಯವರೇ, ಈ ಸಮಾರಂಭದ ಈ ಉತ್ಸವದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದ್ ದೇವಪ್ಪನವರೇ, ಆತ್ಮೀಯ ಸ್ನೇಹಿತರು ಸೌರತಕ್ಕಂಥ ನರಶಕ್ತಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದರರೇ, ಉಪಸ್ಥಿತ ಎಲ್ಲ ಶರಣ ಸಂಕುಲನ ಅನಂತ ಶರಣಗಳು, ಇವತ್ತು ಕಲ್ಯಾಣನಲ್ಲಿ ನಡೆದಂತಹ ಒಂದು ಚಿಕ್ಕ ಘಟನೆ ಇದು ಯಾವತ್ತೂ ನಮ್ಮ ತತ್ವಕ್ಕೆ ಹೊಸದೇನಲ್ಲ. 12ನೇ ಶತಮಾನದಲ್ಲಿ ಆದಂತಹ ಘಟನೆ ಮತ್ತೆ ಮರುಕಳಿಸ್ತಾ ಇದೆ. ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ಈ ವೇದಿಕೆಯಿಂದ, ನಮ್ಮಲ್ಲಿ ಯಾವ ಸಮುದಾಯದ ವ್ಯಕ್ತಿಯೂ ನಮ್ಮ ವೈಮನಸ್ಸಿಲ್ಲ. ನಮ್ಮ ರ್ಯಾಲಿಗಳು ಯಾವುದೇ ರಾಜಕೀಯ ಪ್ರೇರಿತ ರ್ಯಾಲಿಗಳಲ್ಲ. ನಮ್ಮ ಹೋರಾಟ ಯಾವುದೇ ಜನಾಂಗದ ಯಾವುದೇ ಧರ್ಮದ ವಿರುದ್ಧವಲ್ಲ. ನಮ್ಮ ರ್ಯಾಲಿ ಇರೋದು ನಮ್ಮ ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ. ನಮ್ಮ ಗುರು ವಿಶ್ವಗುರು ಬಸವಣ್ಣನವರು ನಮ್ಮ ವಚನ ಸಾಹಿತ್ಯ, ನಮ್ಮ ಧರ್ಮ ಗ್ರಂಥ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ, ನಮ್ಮ ಧರ್ಮ ಕ್ಷೇತ್ರಗಳು, ಈ ನಾಲ್ಕು ಮಂತ್ರಗಳು ಹಾಗೂ ಈ ನಾಲ್ಕು ಮಂತ್ರಗಳ ಮೇಲೆ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಕರ್ನಾಟಕದ ಮೂಲೆ ಮೂಲೆಗೂ ಸಮನ್ವಯ ಸಮಿತಿಯ ವತಿಯಿಂದ ನಾವು ಎಲ್ಲ ರ್ಯಾಲಿಗಳಲ್ಲಿ ಭಾಗವಹಿಸುತ್ತೇವೆ. ಅದು ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಇರ್ಬೋದು, ರಾಷ್ಟ್ರದ ರಾಜಧಾನಿ ದಿಲ್ಲಿ ಇರ್ಬೋದು, ಇದು ಎಲ್ಲಿಯೂ ರ್ಯಾಲಿ ಆಗಲಿ ನಾವು ಭಾಗವಹಿಸ್ತೀವಿ. ಇಲ್ಲಿ ಕುಂತಂತ ತಾವು ಸಹ ಪ್ರಮಾಣ ಮಾಡಬೇಕು, ತಾವು ಭಾಗವಹಿಸುತ್ತೇನೆ ಅಂತೇಳಿ. ನಾನು ಒಂದು ಮಾತನಾಡ್ತೀನಿ, ನಾವು ಯಾವತ್ತಿನ ತನಕ ನಾನು ಬೀದರ್ ರ್ಯಾಲಿಯ ಸಮಯದಲ್ಲಿ ಎಲ್ಲ ಕಡೆ ಪ್ರಚಾರ ಇದ್ದಾಗ ಹೇಳ್ತಿದ್ದ, ಕರ್ನಾಟಕದಲ್ಲಿ ಲಿಂಗಾಯತರು ಜಾಸ್ತಿ ಇದ್ದೀವಿ, ಬಲಿಷ್ಠ ಇದ್ದೀವಿ. ನಮ್ಮಿಂದೇ ಸರ್ಕಾರದ ನಾವು ಬಲಿಷ್ಠ ಇದ್ರೆ ಅಂತ ತೋರಿಸ್ಬೇಕಾಯ್ತು ಅಂದ್ರೆ ಶಕ್ತಿ ಪ್ರದರ್ಶನ ಮಾಡ್ಬೇಕಾಗ್ತದ, ಸುಮ್ಮನೆ ಕುಂತರಾಗದ. ಶಕ್ತಿ ಪ್ರದರ್ಶನ ಮಾಡೋದು ಬೀದಿಗೆ ಇರ್ಬೇಕಾಗ್ತದ ಬಿಸಿಲಲ್ಲಿ. ಇವತ್ತು ನಾನು ನೋಡಿದೆ, ಬಹಳ ಬಿಸಿಲಿದ್ರು ಸಹ ಗುಲ್ಬರ್ಗಾದಲ್ಲಿ ಕದಲಿಲ್ಲ, ಬಹಳ ಬಿಸಿಲಿದ್ರು ಸಹ ಬೆಳಗಾವಲ್ಲಿ ಕದಲಿಲ್ಲ, ಬಹಳ ಬಿಸಿಲಿದ್ರು ಸಹ ಕಲ್ಯಾಣದಲ್ಲಿ ಕದಲಿಲ್ಲ, ಮಳೆ ಬಂದರೂ ಸಹ ಬೀದರಲ್ಲಿ ಕಲಗಿಲ್ಲ. ಇವತ್ತು ಈ ಬಿಸಿಲು ಮಳೆ ಗುಡುಗು ಏನೇ ಬರಲಿ, ನಮ್ಮ ಹೋರಾಟಕ್ಕೆ ಇನ್ನೂ ಸಂಖ್ಯೆಯಿಂದ ಒಂದು ವಿನಂತಿಯನ್ನ ಮಾಡ್ಕೋತೀನಿ. ಇಲ್ಲಿ ಕುಂತರ ಮುಂದಿನ ರ್ಯಾಲಿ ಎಲ್ಲೇ ಬರಲಿ, ಒಬ್ಬೊಬ್ಬರು 5 ಮಂದಿ ಕರ್ಕೊಂಡ್ಬರ್ಬೇಕು, ಒಬ್ಬೊಬ್ಬರು 5 ಮಂದಿ ಕರ್ಕೊಂಡ್ಬಿಡ್ಬೇಕು. 10 ಗಂಟೆ ಹೇಳ್ತಾರೆ ಅಕ್ಕವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಧರ್ಮದ ಬಗ್ಗೆ ಮಾತಾಡಲ್ಲ, ಧರ್ಮದ ಬಗ್ಗೆ ಮಾತಾಡಲು ಬಹಳ ಜನ ಪೂಜ್ಯರದಾರೆ. ನಾವು ಸಂವಿಧಾನ ಬಗ್ಗೆ ಮಾತಾಡಲ್ಲ, ಸಂವಿಧಾನ ಬಗ್ಗೆ ಮಾತಾಡೋದು ನಮ್ಮ ಬಗ್ಗೆ ಶಾಸಕರ ಹತ್ರ, ನಮ್ಮ ಸಂಸದರ ಹತ್ರ. ಧರ್ಮದ ಬಗ್ಗೆ ಮಾತಾಡೋರು, ಸಂವಿಧಾನ ಬಗ್ಗೆ ಮಾತಾಡೋರು ಎಲ್ಲರೂ ಇದ್ರೆ ಅವ್ರ ಮಾತು ಯಾವಾಗ ಆಡ್ತಾರೆ ಅಂದ್ರೆ, ನಾವು ನ್ಯಾಯಕ್ಕೆ ಬೀದಿಗೆ ಶಕ್ತಿ ಪ್ರದರ್ಶನ ಮಾಡಿದಾಗ ಮಾತಾಡ್ತಾರೆ. ನಾವು ಒಂದು ಬರ್ತ್ಡೇ ಮಾಡಬೇಕಿತ್ತು ಅಂದ್ರೆ 4 ದಿನ ಹೋಮ್ವರ್ಕ್ ಮಾಡ್ತೀವಿ, ಒಂದು ಕುಸ ಕಳಿಸೋ ಪ್ರೋಗ್ರಾಮ್ ಇತ್ತು ಅಂದ್ರೆ ಮೆಂಟಲ್ಲಿ ಲಿಸ್ಟ್ ಮಾಡ್ತೀವಿ, ಬಡವ್ರ ಲಿಂಗಾಯತರು ಸ್ವಾಭಿಮಾನಿಯಾಗಿರ್ತೇವೆ. ಒಂದು ಲಗ್ನ ಮಾಡಬೇಕಿತ್ತು ಅಂದ್ರೆ 2000 ಮಂದಿ ಪತ್ತೂರು ಮಾಡ್ತೇವೆ, ಶ್ರೀಮಂತ ಇದ್ರು 5000 ಸದರ್, ಅತಿ ಶ್ರೀಮಂತ ಇದ್ರು 50,000 ಮಂದಿ ಲಗ್ನ ಕರಿಬೇಕಂತೇವೆ. ಧರ್ಮಕ್ಕಾಗಿ ಮುಂದೆ ಬರ್ಬೇಕಾದ್ರ ಪಟ್ಟಿ ಮಾಡಿ ಬರೋಣ, ನೆಂಟರಿಷ್ಟರಿದ್ರ ಮನೆಗಿಂದ ಕರ್ಕೊಂಡು ಬರೋಣ. ನಮ್ಮ ಜಾತಿ ಯಾವುದೂ ಅಲ್ಲ, ನಮ್ಮ ಧರ್ಮ ಲಿಂಗಾಯತ ಧರ್ಮ ನಾವು ಬೇರೆ ಯಾರಿಗೂ ವಿರೋಧ ಮಾಡ್ತಾ ಇಲ್ಲ. ಇವತ್ ಬಾಬು ಹೊನ್ನಾಯಿ ನಾಯಕರು ವೇದಿಕೆ ಮೇಲಿದ್ದಾರೆ, ನಮ್ಮ ಕಾರ್ಯದ ವೇದಿಕೆ ಮೇಲಿದ್ದಾರೆ, ಬಹಳಷ್ಟು ವೇದಿಕೆ ಮೇಲಿದ್ದಾರೆ, ಇವತ್ತ ಅಜರದಿನ ವೇದಿಕೆ ಮೇಲಿದ್ದಾರೆ, ಇವತ್ತ ಇವ ನಮ್ಮವ ನಮ್ಮವ ಅಂತಕ್ಕಂಥ ಧರ್ಮನ ಕೊಟ್ಟಿದ್ದೆವು. ಇವತ್ತು ಬಸವಣ್ಣನ ಕರ್ಮಭೂಮಿಯಲ್ಲಿ ಏನು ಚುಲ್ಲಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಪಂಚಾಚಾರ್ಯರು, ಅವರು ಪಂಚಾಚಾರ್ಯರು ಹುಡುಕರು ಸಿಗಲ್ಲ ಯಾರೋ, ಅವರಿದ್ದು ಲಿಂಗಾಯತರು. ನಿಮ್ಮ ವೀರಶೈವ
ಲಿಂಗಾಯತ ಒಂದೇ, ವೀರಶೈವ ಲಿಂಗಾಯತ ಒಂದೇ. ಯಾಕೆ ಹೇಳ್ತಾರೆ, ಲಿಂಗಾಯತದ ಉಪ ಪಂಗಡ ವೀರಶೈವ. 70 ಉಪ ಪಂಗಡಗಳಲ್ಲಿ ಅದು ನನಗೊಂದು ಉಪ ಪಂಗಡ. ಆ ಉಪ ಪಂಗಡ ಪುಡಾರಿಗಳು ಎಲ್ಲೋ ಯಾರೋ ಫಂಡಿಂಗ್ ಮಾಡಿದಾಗ 20-25 ಜನ ನಿಂತು ಈ ನೆಲದಾಗ, ಈ ನೆಲದಾಗ ನೀ ಏನು ಹೊಸ ಮಾಡತ್ತೀರಪ್ಪ, ಇದು ಕೊಂಡಿ ಮಿಂಚಾಣಿ ಮಾಡಿದ್ರೆ ನೀ ಮಾಡತ್ತೀರಿ ಇಂಥವು ಸಾವಿರ ಚೌಕಿನ ಮೇಲೆ ಇವರಾದ್ರೂ ಅಭಿನಂದನೆ ಸಲ್ಲಿಸ್ತೀನಿ ಶಾಸಕರ ನಿಮಗೆ. ಬಸವ ಪಡೆಗಳ ಅಧ್ಯಕ್ಷನಾಗಿ ಸಮನ್ವಯ ಸಮಿತಿ ಸದಸ್ಯ ನೀವೇನು ಬಸವಣ್ಣನ ಚೇ ಹಾಕಿರಿ. ಮುಂದಿನ ಬರ್ತಕ್ಕಂತಹ ದಿನಗಳದಾಗ ನಿಮಗೆ ಈ ಸಮಾಜ ನಿಂದಿರ್ತದೆ, ಈ ಧರ್ಮ ನಿಂದಿರ್ತದೆ. ಯಾರು ಮಾಡ್ತಾರ, ಯಾರು ಇದನ್ನ ಈಜಿ ತಗೊಳ್ಳತ್ತಾರ, ಅವ್ರಿಗೆ ಬೆಂಡ ಅಂತ ತಪ್ಪಿರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಜೊತೆ ಜಯ ಅಂತ ಜಯಘೋಷ ಮಾಡಿ ಎಲ್ಲರೂ ತಮ್ಮ ಕೈ ಮುಷ್ಟಿ ಮೇಲೆ ಜಯಘೋಷ ಮಾಡೋದು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ, ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಜಯ ಹಿಂದ್, ಜಯ ಬಸವಣ್ಣ.